ನಮಸ್ತೆ ಎಲ್ಲರಿಗೂ ನಾನು ಜ್ಯೋತಿ ನಿಮ್ಮ ಶ್ರೀ ತುಳಸಿ ಚಾನಲಿಂದ ಇವತ್ತು ನೋಡು ಬಾಳೆ ಕುಂಡಿಗೆಯಿಂದ ಅಂದರೆ ಬಾಳೆಕಾಯಿ ಗಿಡದ ಹೂವಿನಿಂದ ಒಂದು ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಮತ್ತು ಅಂದರೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರು ಇದು ನೋಡಿ ಹೀಗೆ ಸಿಪ್ಪೆ ತಗೊಳ್ತಾ ಹೋಗಬೇಕು ವೈಟ್ದು ಬರೋ ತನಕ ಅಂದರೆ ಅದು ಕೆಂಪು ಕಲರ್ ಇದ್ದಿದ್ದು ಏನಾಯಿತು ಅಂತಂದರೆ ಸ್ವಲ್ಪ ಬೆಳ್ದಿರುತ್ತೆ ನಾರು ನಾರು ಸಿಗುತ್ತೆ ಅಂತ ಅದಕ್ಕೆ ಹೊರಗಿದ್ದೆಲ್ಲ ಕವಚ ತೆಕ್ಕೊಳ್ತಾ ಹೋಗಬೇಕು ತೆಕ್ಕೊಂಡು ಅದನ್ನ ಚೆನ್ನಾಗಿ ಕಟ್ ಮಾಡಿ ತೀರ ನಾಜುಕಾಯಿ ಕಟ್ ಮಾಡಬೇಕು ಅಂತ ಅಂತೇಳಿ ಯಾಕಂದರೆ ಆಮೇಲೆ ಬೇಯಿಸಲಿಕ್ಕೆ ಇರೋದ್ರಿಂದ ಆಮೇಲೆ ಮಿಕ್ಸಿಗೆ ಹಾಕ್ಲಿಕ್ಕೆಲ್ಲ ಉಂಟು ಚಕ ಚಕ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ಬೇಕು ನೋಡಿ ಇದು ಇಷ್ಟು ತೆಗಿಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುದಿಯಲ್ಲಿ ಸ್ವಲ್ಪ ಕಪ್ಪು ಅದನ್ನ ಸ್ವಲ್ಪ ತೆಗೋಬೇಕು ಅದಕ್ಕೆ ಅದು ಅರ್ಧದಿಂದ ಕಟ್ ಮಾಡಬೇಕಾಗತ್ತೆ ನಾವು ನೋಡಿ ಹೀಗೆ ತಕ್ಕೊಂಡು ತುದಿಯಲ್ಲಿ ಸ್ವಲ್ಪ ಇದ್ದು ತಗೊಳ್ಬೇಕಾಗ್ತದೆ ನೋಡ್ತ ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಂಡಿದ್ದೇನೆ ನೀರಿಗೆ ಹಾಕಿಟ್ಕೊಂಡು ಇನ್ನು ಬೇಯಕ್ಕೆ ಇಡಬೇಕೀಗ ನಾವು ಒಂದು ಪಾತ್ರೆಗೆ ಅದೆಲ್ಲ ಹಾಕ್ಕೊಂಡು ನಾನು ಹೇಳಿದಾಗೆ ಹಾಕ್ಕೊಂಡು ಹೋಗಿ ಯಾಕಂದರೆ ಉಪ್ಪು ಹುಳಿ ಎಲ್ಲ ಅಡಿಗೆ ಬೀಳಬಾರ್ದು ಈ ಬಾಳೆಕಾಯಿ ಕುಂಡಿಗೆ ಕಟ್ ಮಾಡಿದ್ದು ಮಾತ್ರ ಕೆಳಗೆ ಹೋಗ್ಬೇಕು ಅದು ನೋಡಿ ಇದು ಹಾಕಿ ನೆಕ್ಸ್ಟ್ ಇದಕ್ಕೆ ಹಾಕಬೇಕಾದ ಸಾಮಾನನ್ನೆಲ್ಲ ಹೇಳ್ತೇನೆ ನೋಡಿ ಓಮ ಎಲ್ಲ ಬೇಕಂದರೆ ಹಾಕ್ಕೋಬೋದು ಇಷ್ಟ ಇಲ್ಲದಿದ್ದರೆ ಎಸ್ ಅದನ್ನು ಸ್ಕಿಪ್ ಮಾಡ್ಕೋಬೋದು ನೋಡಿ ಕಾಯಿ ಕೆಂಪು ಮೆಣಸು ಜೀರಿಗೆ ಓಮ ಕೊತ್ತಂಬರಿ ಆಮೇಲೆ ಉಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಇದು ವಾಟೆ ಹುಳಿ ಅಥವಾ ಕೆತ್ತೆ ಹುಳಿ ಪುಡಿ ಅದರ ಹುಣಸೆ ಹಣ್ಣು ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಅಥವಾ ಕೆತ್ತೆ ಹುಳಿ ಅಂತ ಹಾಕ್ಕೊಂಡೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಬೇಯೋಕ್ಕೆ ಇದನ್ನ ನೀರು ಹಾಕಿ ಬೇಯಕ್ಕೆ ಇಡಬೇಕು ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಬೆಂದು ಬಿಡುತ್ತೆ ಅದು ಕುದಿ ಬಂದು ಜಾಸ್ತಿ ಹೊತ್ತೇನು ಬೇಕು ಅಂತ ಹೇಳಿಲ್ಲ ಆನ್ ಆ ನಂತರ ಇದನ್ನ ಚಪ್ಪೆ ಆದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಾವು ಎಷ್ಟೊಂದು ಅರ್ಧ ಲೋಟಿಯಷ್ಟು ನೀರು ಹಾಕಿದರೆ ಸಾಕಾಗ್ತದೆ ಬೇಯಲಿಕ್ಕೆ ತಕ್ಕಷ್ಟೇ ಜಾಸ್ತಿ ನೀರು ಹಾಕಿದರೆ ಚಟ್ನಿ ಆಮೇಲೆ ನೀರು ನೀರು ಆಗುತ್ತೆ ಅಷ್ಟೇ ನೋಡಿ ಅದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈಗ ಅದಕ್ಕೆ ಒಗ್ಗರಣೆ ಹಾಕೋ ತುಪ್ಪದ ಒಗ್ಗರಣೆ ಹಾಕಬೇಕಾಗುತ್ತೆ ತುಪ್ಪ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಇಲ್ಲಿ ಬೇಕಾದವರು ನಿಮಗೆ ಬೆಳ್ಳುಳ್ಳಿನ ಹಾಕಿಕೊಳ್ಬೋದು ನಾನು ಬೆಳ್ಳುಳ್ಳಿ ಹಾಕಲ್ಲ ನೋಡಿ ಈಗ ಅದನ್ನ ಮಿಕ್ಸಿಯಲ್ಲಿ ಹಾಕಿದ್ದಾರೆ ನೋಡಿ ಹಾಕಿ ಅದನ್ನು ಚೆಂದ ಒಂದು ಕುದಿ ಬರೆಸ್ಬೇಕು ಅದು ಹಾಳಾಗೋದಿಲ್ಲ ಬೇಗ ಅಂದರೆ ಇದು ಮೂರು ನಾಲ್ಕು ದಿವಸ ಇಟ್ಟು ತಿನ್ನುವಂಥದ್ದು ಅಂದರೆ ಇದನ್ನ ಬಾಣಂತಿಯರಿಗೆಲ್ಲ ಜಾಸ್ತಿ ಕೊಡ್ತಾರೆ ಬಾಣಂತಿಯರಿಗೆ ಆದರೆ ನಾವು ಕಾಳು ಮೆಣಸು ಹಾಕ್ತೇವೆ ಮೆಣಸು ಹಾಕೋದಿಲ್ಲ ಆಮೇಲೆ ಇನ್ನು ತುಪ್ಪದ ಜೊತೆಗೆ ತಿನ್ನಬೇಕು ಇಲ್ಲೊಂದು ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ ತುಪ್ಪ ಜೊತೆ ತಿಂದರೆ ಭಾರಿ ಒಳ್ಳೆಯದು ಕೆಲವರಿಗೆ ತುಂಬ ಭೇದಿ ಆಗ್ತಾ ಇದ್ದರೆ ಇದನ್ನ ಕೊಡ್ತಾರೆ ಅದನ್ನ ಹಳ್ಳಿಯಲ್ಲಿ ಮದ್ದು ಅಂತ ಮಾಡ್ತಾರೆ ನಮ್ಮ ಮನೆಯಲ್ಲಿ ಬೆಳೆದ ಕುಂಡಿಗೆ ಇದ್ದ ಕಾರಣ ಅದು ನಾನು ಮಾಡ್ತಾಯಿದ್ದೇನೆ ಅಷ್ಟೇ ಹೇಗೆ ಅಂತ ತೋರಿಸಿದಂಗೆ ಆಗುತ್ತೆ ಇದು ಸಾಂಪ್ರದಾಯಿಕ ಅಡುಗೆ ಅಲ್ವಾ ಅದಕ್ಕೆ ನೋಡಿ ಇದಾದ ನಂತರ ನೋಡಿ ಇದಾಗ್ತಾ ಉಂಟು ಆದ ನಂತರ ಒಂದು ಪಾತ್ರೆಗೆ ಹಾಕಿ ತೆಗ್ತಿದ್ರೆ ಸರಿ ಇದು ಹೆಲ್ತ್ ವೈಸ್ ತುಂಬ ಒಳ್ಳೆ ಯಾರು ಸಿಕ್ಕಿದ್ರೆ ಇದನ್ನ ಬಿಡಬೇಡಿ ಒಂದು ಚಟ್ನಿ ಮಾಡ್ಕೊಂಡು ತಿನ್ನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಕಾಯಿ ಮೆಣಸಕ್ಕೆ ಕಾಯಿ ಮೆಣಸು ಲೈಕ್ ಆ್ಯಕ್ಚುಲಿ ಹಾಕೋದಿಲ್ಲ ಉಷ್ಣ ಆಗುತ್ತೆ ಅಂತಂದ್ಬಿಟ್ಟು ನೋಡಿ ಈ ಥರ ಆಗುತ್ತೆ ನೋಡಿ ತುಪ್ಪ ತಿನ್ನಬೇಕು ಇದನ್ನ ತಿನ್ಬೇಕಿದ್ನಲ್ಲಿ ಹತ್ತಿರದಿಂದ ತೋರಿಸ್ತೇವೆ ಕೆಂಪು ಮೆಣಸು ಹಾಕಿದ ಕಾರಣ ಕೆಂಪು ಕೆಂಪು ಬಂದಿದೆ ಇನ್ನು ನೋಡಿ ನಾವು ಮೆಂತ್ಯ ಸೊಪ್ಪಿನ ಪರೋಟ ಮಾಡೋಣ ನೋಡಿ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಯಾವತ್ತೂ ಚಪಾತಿದ ಐಟಮ್ ಮಾಡುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು ಇದ್ರೆ ಹಾಕೊಳ್ಳಿ ಇಲ್ಲನೂ ನೀವು ಬಳಸುವಂಥ ಎಣ್ಣೆನ ಹಾಕ್ಕೊಂಡು ಇದು ಮಾಡಿ ಇದಾದ ನಂತರ ಇದಕ್ಕೆ ನೋಡಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಚಟಪಟ ಆದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕಾಗುತ್ತೆ ಖಾರದ ಪುಡಿ ಸ್ವಲ್ಪ ಅರಿಶಿನ ಇದನ್ನ ಹಾಕಿ ಆನಂತರ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಬಾಡಿಸಬೇಕು ಕೊನೆಗೆ ಸ್ವಲ್ಪ ಅದಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟಿಗೆ ತಕ್ಕಂತೆ ಉಪ್ಪು ಹಾಕೊಂಡ್ರೆ ಸರಿ ನೋಡಿ ಈಗ ಮೆಣಸಿನ ಪುಡಿ ಹಾಕ್ತಾ ಇದೆ ಮನೆಯಲ್ಲಿ ಯಾರು ಜಾಸ್ತಿ ಖಾರ ತಿನ್ನೋದಿಲ್ಲ ಖಾರ ಬೇಕು ಅಂತೇಳಿ ಇಲ್ಲ ಇದಕ್ಕೆ ನಾನು ಚಟ್ನಿ ಕೂಡ ಮಾಡಿದ್ದೇನೆ ಬೇರೆ ಕೆಳಗೆ ಜಾಸ್ತಿ ಖಾರ ಹಾಕ್ಕೊಂಡಿಲ್ಲ ಸ್ವಲ್ಪ ನೋಡಿ ಅರಿಶಿನ ಹಾಕೊಂಡೆ ಇನ್ನು ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಮೆಂತ್ಯ ಸೊಪ್ಪಿನ ಪರೋಟ ನೋಡಿ ನಂಗೆ ಸ್ವಲ್ಪ ತಲೆನೋವು ಇದ್ದ ಕಾರಣ ಸ್ವಲ್ಪ ಇದು ಸ್ವಲ್ಪ ಮೆಂತ್ಯ ಸೊಪ್ಪು ಚೆನ್ನಾಗಿ ಹಚ್ಚಿಬೋತಿತ್ತು ಹಚ್ಚಲಿಲ್ಲ ನಾನು ಸಾರಿ ಸ್ವಲ್ಪ ತಲೆನೋವು ಹಾಕ್ತೈತೆ ಯಾಕೋ ಸಂಜೆಯಿಂದ ಅದು ಮಾಡಲೇಬೇಕು ನಿಮಗೆ ತೋರಿಸಲೇಬೇಕು ಅಂತ ನಾನು ಮಾಡಲಿಲ್ಲ ನೋಡಿ ಇದು ಆಗ್ತಾ ಬಂತು ಇದು ಹಾಕಿ ನೋಡಿ ಸ್ವಲ್ಪ ಕೊನೆಗೆ ಸ್ವಲ್ಪ ಉಪ್ಪು ಹಾಕೋಬೇಕು ನಿಮಗೆ ಚಪಾತಿ ಹಿಟ್ಟು ನೋಡಿಕೊಂಡು ಮೆಂತ್ಯ ಸೊಪ್ಪು ನಾಲ್ಕು ಕಟ್ಟಿತ್ತಷ್ಟೇ ನಿಮಗೆ ಬೇಕಾದಷ್ಟು ಹಾಕೋಬೋದು ನಾನು ಒಂದು ಕಾಲು ಕೆ ಜಿಯಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ ಕಡ್ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಅದಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಂಡ್ರೆ ಸರಿ ನೋಡಿರ್ತೀವಿ ಗೋಧಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಒಂದು ಮೂರು ಕಪ್ಪಷ್ಟು ಇತ್ತು ಗೋಧಿ ಹಿಟ್ಟು ಒಂದು ಮುನ್ನೂರು ಗ್ರಾಮ್ ಅಂತ ಲೆಕ್ಕ ನಂದು ತೀರಾ ಒಂದು ಅಂದು ಕಣ್ಣಳತೆಯಲ್ಲೇ ನಾವು ಮಾಡುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೂ ಆಗುವುದಿಲ್ಲ ಮೆಂತೆ ಸೊಪ್ಪು ತಲೆ ಕೆಡಿಸ್ಕೊಳ್ಬೇಕಾದಂಥ ಏನಿಲ್ಲ ಹೆಚ್ಚು ಹಾಕಿದಷ್ಟು ರುಚಿ ಜಾಸ್ತಿ ಕೆಲವು ಮಕ್ಕಳು ಜಾಸ್ತಿ ಹಾಕಿದ್ರೆ ತಿನ್ನೋದಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಆದರೂ ಹಾಕ್ಬೋದು ಚೆಂದ ಮಳೆ ಚಪಾತಿ ಅಂದರೆ ಪರೋಟ ಹಿಟ್ಟಿಗೆ ಕಲಿಸಬೇಕು ನಾವು ಇದು ಬಿಸಿ ಬಿಸಿಯಲ್ಲೇ ಕಲಿಸಿದರೆ ಪರೋಟ ತುಂಬ ಮೃದುವಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಬೇರೆ ಇದನ್ನ ಮೊಸರು ಜೊತೆನೂ ತಿನ್ಬೋದು ಚಟ್ನಿ ಜೊತೆಯೂ ತಿನ್ಬೋದು ಮೊಸರು ಬಜ್ಜಿ ಜೊತೆ ತುಂಬ ನಾನು ಸಾಲಾಡ್ ವೆಜಿಟೇಬಲ್ ಸಾಲಾಡ್ ಮಾಡಿದರೆ ಅದ್ರ ಜೊತೆ ತಿನ್ಬೋದು ನಾನು ಮುಂದೆ ತೋರಿಸ್ತೇನೆ ಅದನ್ನ ಮಾಡೋದನ್ನು ಏನು ಸಿಂಪಲಾಗಿ ಮಾಡಿದ್ದೀನಿ ಅಷ್ಟೇ ನಾನು ಕಾಯಿ ಮೆಣಸು ಇದೆಲ್ಲ ಹಾಕೋದಿಲ್ಲ ಜಾಸ್ತಿ ಎಲ್ಲ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ನಾನು ಮಾಡೋದಿಲ್ಲ ಇದೊಂದು ಹತ್ತು ನಿಮಿಷ ಇಡಿ ನೋಡಿ ಈಗ ಸಲಾಡ್ ಮಾಡ್ತಾಯಿದ್ದೀನಿ ಮುಳ್ಳು ಸೌತೆ ಮತ್ತು ಸ್ವಲ್ಪ ಟೊಮೆಟೊ ಹಾಕಿ ಕೊಚ್ಚಿಕೊಂಡು ಸಲಾಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೊಸರು ಹಾಕಿದ್ದೀನಿ ಒಂದು ಕದು ಉಪ್ಪು ಹಾಕಿದ್ದೀನಿ ಅಷ್ಟೇ ಒಂದು ಕಾಲು ಚಮಚೆಯಷ್ಟು ಉಪ್ಪು ಸಾಕು ಉಪ್ಪು ಜಾಸ್ತಿ ಬೇಡ ಯಾಕೆಂದರೆ ಪರೋಟದಲ್ಲಿ ನಾವು ಉಪ್ಪು ಹಾಕಿರೋದ್ರಿಂದ ಉಪ್ಪು ಎದುರಾಗೋದು ಬೇಡ ಅಂತ ಅಷ್ಟೇ ನೋಡಿ ಇದನ್ನ ಮಾಡಿಕೊಂಡು ಆಮೇಲೆ ಒಂಚೂರು ಉಪ್ಪು ಹಾಕೊಂಡ್ರೆ ಸರಿ ನೋಡಿ ಹಾಕ್ಲಿಕ್ಕೂ ಡೌಟ್ ಉಂಟು ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ನೋಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ರುಚಿಗೆ ತಕ್ಕ ಹಾಕ್ಕೊಂಡ್ರೆ ಇದಕ್ಕೆ ಒಂದು ಮೊಸರು ಹಾಕ್ಕೊಂಡ್ರೆ ಸರಿ ಹುಳಿ ಮೊಸರು ಇದ್ರೆ ತುಂಬ ಚೆಂದ ಬರುತ್ತೆ ಪರೋಟಕ್ಕೆ ನೋಡಿ ಹುಳಿ ಮೊಸರು ದೇವರಿಗೆಟ್ಟ ಮೊಸರು ಇತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನಾನು ನಿನ್ನೆ ಎಲ್ಲ ಮೊನ್ನೆ ಮಾಡಿ ಶೂಟ್ ಮಾಡಿದ್ದು ನೋಡಿ ಇವತ್ತು ತೋರಿಸ್ತಾ ಇದ್ದೆ ನನಗೆ ನಿನ್ನೆ ಸ್ವಲ್ಪ ಅಷ್ಟು ಹುಷಾರಿರಲಿಲ್ಲ ಇರಲಿಲ್ಲ ನೋಡಿ ಈಗ ಪರೋಟ ಮಾಡೋಣ ಪರೋಟ ಮಾಡೋದು ಚಪಾತಿ ಮಾಡೋದು ಎಲ್ಲರಿಗೂ ಗೊತ್ತಿದ್ದಿದ್ದಾರೆ ಎಲ್ಲ ಥರನೇ ಅದೇ ಥರನೇ ಮಾಡೋದಷ್ಟೇ ಮತ್ತಿನ್ನೇನೂ ಇಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ನಿಮಗೆ ಬೇಕು ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಾದರೂ ಮಾಡ್ಕೋಬೋದು ಯಾಕಂದರೆ ನಾವು ಹಿಟ್ಟು ಕಲಿಸ್ಬೇಕಿದ್ರೆ ಅಂದರೆ ಸೊಪ್ಪನ್ನು ಹುರಿಬೇಕಿದ್ರೆ ಎಣ್ಣೆ ಹಾಕಿರೋದ್ರಿಂದ ಅದಕ್ಕೆ ಜಾಸ್ತಿ ಎಣ್ಣೆ ಬೆರೆಸಬೇಕು ಅಂತೇಳಿ ಏನಿಲ್ಲ ಅವರವರು ಇಷ್ಟ ಹಾಕ್ಕೊಳ್ಳೋದಾದರೆ ಹಾಕೋಬೋದು ಹಾಕೊಂಡ್ರೆ ಆ್ಯಸ್ ಯುಶುವಲ್ ರುಚಿ ಆಗುತ್ತೆ ಸ್ವಲ್ಪ ಬಾಯಿ ರುಚಿ ಬೇಕಾದರೂ ಸ್ವಲ್ಪ ಹಾಕೋಬೇಕಷ್ಟೇ ನೋಡಿ ಇದು ಎರಡು ಸೈಡ್ ಎಣ್ಣೆ ಹಾಕಿ ಬೇಯಿಸ ನಮ್ಮಲ್ಲಿ ಸ್ವಲ್ಪ ಎಲ್ಲ ಎಣ್ಣೆ ಇಷ್ಟಪಡ್ತೀವಿ ನಾವು ಎಣ್ಣೆ ಹಾಕ್ಕೊಂಡು ಬೇಯಿಸಿದರೆ ಹಾಗೇ ಹೋಗುತ್ತೆ ಇದನ್ನು ಜಾಸ್ತಿ ತೋರಿಸ್ಬೇಕು ಅಂತೇಳಿ ಏನಿಲ್ಲ ನಿಮಗೆ ಗೊತ್ತಿದ್ದಿಲ್ಲ ಚಪಾತಿ ಮಾಡೋದು ಹೇಗೆ ಅಂತ ಮತ್ತು ಚಪಾತಿ ಲಟ್ಸ್ಲಿಕ್ಕೂ ಸುಲಭ ಇರ್ತದೆ ಯಾಕಂತಂದರೆ ನಾವು ಅದಕ್ಕೆ ಬಿಸಿ ಬಿಸಿ ಮೆಂತ್ಯ ಸೊಪ್ಪು ಪಲ್ಯ ಥರ ಮಾಡಿ ಹಿತ್ತು ಕಲಿಸಿರ್ತೀವಲ್ಲ ತುಂಬ ಚೆಂದ ಆಗುತ್ತೆ ಅದು ಮೆತ್ತಗೆ ಬಂದಿರುತ್ತೆ ಹಿಟ್ಟು ಚಪಾತಿ ಲಡ್ಸೋದಕ್ಕೂ ಕಷ್ಟ ಆಗೋದಿಲ್ಲ ತಿನ್ನೋದಕ್ಕೂ ಮೃದುವಾಗಿರುತ್ತೆ ಸಂಜೆ ತನಕ ಇಟ್ಟರೂ ಏನೂ ಆಗೋದಿಲ್ಲ ಇದು ಈ ಥರ ನಾವು ಮಾಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಪರೋಟ ಆಯಿತು ನೋಡಿ ಈಗ ನೋಡಿ ಪ್ಲೇಟಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಚಟ್ನಿ ಮತ್ತು ಸಲಾಡ್ ಹಾಕಿ ಪ್ಲೇಟಿಂಗ್ ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಧನ್ಯವಾದಗಳು ವೀಕ್ಷಕರೇ ಸಬ್ಸ್ಕ್ರೈಬ್ ಮೈ ಚಾನಲ್